let's welcome Chiller Party on stage. ಎಲ್ಲಿ ಹೋಗಿದ್ದೆ? ಎರಡು ಅವರಿಂದ ಮನೇಲಿ ಕಾಣ್ದ ಇಲ್ಲ. ರೀ, ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ. ಪಾರ್ಲರ್ ಮುಚ್ಚಿತ್ತಾ? ಹೌದು. ಯಾಕೆ? ನಿನ್ ಮುಖ ಹೆಂಗ್ ಕಿತ್ತೋದಂಗಿತ್ತು ಹಂಗೆ ಇದೆ. ಈ ಹೆಂಗಸರು ಬಾಳೆ ಇಷ್ಟು. ಊರಲ್ಲಿರೋರ್ಗೆಲ್ಲಾರ್ಗು ನಮ್ ಸೌಂದರ್ಯ ಇಷ್ಟ ಆದ್ರೆ ಈ ಕಟ್ಕೊಂಡವನ್ ಮಾತ್ರ ಇಷ್ಟನೇ ಆಗಲ್ಲ ಅಂತೀನಿ. ಕೊಟ್ಟಿದ್ದು ಇದು ಪಕ್ಕದ ಮನೆ ಹುಡ್ಗ ಸತೀಶ ಕೊಟ್ಟಿದ್ದು, ಇದು ಡ್ರಾಯಿಂಗ್ ಸರ್ ಕೊಟ್ಟಿದ್ದು, ಇದೆಲ್ಲ ನಾನು ಕಾಲೇಜ್ ಅಲ್ಲಿ ಹೋದಾಗ ಬಂದ ಲವ್ ಲೆಟರ್ಸ್, ಇದು ನಮ್ ಬಾಸ್ ಕೊಟ್ಟಿದ್ದು, ಇದು ಇವತ್ತಾನೆ ಬೆಳಿಗ್ಗೆ ಪಕ್ಕದ ಮನೆ ಅಂಕಲ್ ಕೊಟ್ಟಿದ್ದೀಯಾ. ನನ್ ಸೌಂದರ್ಯದ ಬಗ್ಗೆ ಯಾವನ್ನಾದ್ರೂ ಒಬ್ಬ ಕಮೆಂಟ್ ಮಾಡ್ತಾನಂತ ಗೊತ್ತಿತ್ತು, ಅದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಎಷ್ಟೋ ಲವ್ ಲೆಟರ್ಗಳು ಬಂದಿದ್ವು, ಯಾವ್ದಕ್ಕೂ ಆನ್ಸರ್ ಮಾಡಿಲ್ಲ. ನಾನು ಆನ್ಸರ್ ಮಾಡಿದ್ದು ಒಬ್ನಿಗೆ, ಅದು ನಿನ್ಗೆ. ನಿನ್ನ ಮದ್ವೆ ಆಗಿದೀನಲ್ಲ, ನನ್ನ ಕರ್ಮ. ಈಗ ಲವ್ ಲೆಟರ್ ಓದ್ತೀನಿ ಕೇಳಿಸ್ಕೊ. ಲೈ, ನಿನ್ಗೆ ಎಷ್ಟೇ ಪಗ್ರು, ಗಂಡನ ಮುಂದೆ ಲವ್ ಲೆಟರ್ ಓದ್ತೀಯಾ? ನೀನ್ ಮಾತ್ರ ಬಂದು ಚಿನ್ನಿ ಬಂಗಾರು, ನಾನು ನನ್ನ ಹಳೆ ಡಬ್ ಬಗ್ಗೆ ಹೇಳ್ತೀನಿ ಕೇಳಿಸ್ಕೊ ಅಂತ ಕುಯ್ತಾ ಇಡ್ತೀಯಲ್ವಾ? ನಾನ್ ಕೇಳಿಲ್ವಾ, ಈಗ ನೀನ್ ಕೇಳಿಸ್ಕೋ. ಸರಿ ಸರಿ. ಇದು ನಮ್ ಪಕ್ಕದ ಮನೆ ಹುಡ್ಗ ಕೊಟ್ಟಿದ್ದು. ಓ ಮೈ ಏಂಜಲ್. ಏನು ಏಂಜಲ? ಲೈ, ಅದು ಏಂಜಲ್ ಅಲ್ಲ ಕಣೋ, ಏಂಜಲ್. ಇದೆಲ್ಲ ಸ್ಟ್ಯಾಂಡರ್ಡ್ ಇಂಗ್ಲಿಷ್. ಅಂದ್ರೆ ಅಂದ್ರೆ ಓ ಅಂದ್ರೆ ರಿಪ್ಲೈ ಮಾಡು ಅಂತ. ಪ್ಲೀಸ್ 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 ಲವ್ ಮಿ ಲವ್ ಮಿ ಲವ್ ಮಿ. ನೀನು ನಿನ್ನ ಬಾಯ್ ಫ್ರೆಂಡ್ ಲೆಟರ್ಸ್ ಇಷ್ಟ ಅನ್ಕೊಂಡ? ಇನ್ನು ಇದೆ, ಕೇಳಿಸ್ಕೊ ಕೇಳಿಸ್ಕೊ. ಇವತ್ತು ಭೀಮ್ ನಮಾಸೆ, ಊರಲ್ಲಿರೋ ಹೆಂಗಸ್ರೆಲ್ಲ ಅವ್ರ ಗಂಡನ ಕಾಲಕ್ಕೆ ದಯ್ಯರ್ದು ಪಾದ ಪೂಜೆ ಮಾಡಿದ್ರೆ ನೀನನ್ನ ಹಿಂಗ್ ಹೊಡಿತಿದ್ಯಾ? ಸಾಕ ಪಾದ ಪೂಜೆ ಸಾಕು, ನನ್ಗೆ ಪಾದ ಪೂಜೆ ಮಾಡಲ್ಲ, ಸೀನ್ ಬರಲ್ಲ. ಬೇಕಾದ್ರೆ ತಾಳಿನ ಕಣ್ಣಿಗೆ ಹೊಕ್ಕದಿನಿ. ಏನ್ ಹೇಳುತ್ತಿದ್ಯಾ? ರೀ, ತಾಳಿ ಕಾಣಿಸ್ತಿಲ್ಲ ಕಣ್ರಿ. ಬೇರೆ ತಗೊಂಡ್ರ ಆಯ್ತು ಬಿಡು. ವಂಶದಲ್ಲಿ ಯಾವ ಹೆಣ್ಮಗಳು ತಾಳಿ ಕಳ್ಕೊಂಡಿಲ್ಲ. ಗಂಡಪ್ಪಟ್ಟಿ ತಾಳಿನ ಜೋಪಾನವಾಗಿ ನೋಡ್ಕೊಳಕ್ ಆಗ್ದಳು, ಇನ್ ಗಂಡನಿಗೆ ನೋಡ್ಕೊತಾಳೆ. ಇಂಥ ಸೊಸೆ ನಿಮ್ಗ್ ಬೇಕೇನೋ? ಇಂಥ ಹೆಂಡತಿ ನಿಂಗ್ ಬೇಕೇನೋ? ಈ ಕ್ಷಣನೇ ಅವಳ ತಾಳ್ಮನೆ ಕಳ್ಸು ಅಂತ ಹೇಳಿ ನಾಳೆನೆ ಡೈವರ್ಸ್ಗೆ ಅಪ್ಲೈ ಮಾಡಿಸ್ತಾರೆ. ಲೇ, ನಮ್ ಸೊಸೆದು ಎಂತ ಸಂಪ್ರದಾಯ, ಎಂತ ಸಂಸ್ಕೃತಿ, ಒಳ್ಳೆ ಸೊಸೆ ಅಲ್ವಾ? ಹುಟ್ಟಿತ್ತು ಸಾಕಾಯ್ತು, ಅಷ್ಟಕ್ಕೆ ಅವಳು ಯಾರ ಸೊಸೆ? ಓಕೆ ಓಕೆ ಕಣೆ. ಅಯ್ಯೋ, ಗಂಡನ ಮೇಲೆ ಮತ್ತೆ ಸಿಟ್ ಮಾಡ್ಕೊಂಡ್ಬಿಟ್ನಲ್ಲ, ದೇವ್ರೆ ದೇವ್ರೆ ದೇವ್ರೆ. ಓಕೆ ಸಾಕು, ಎದ್ದೋಳಿ. ಲೇ, ಏನ್ರ ಇದು? ಒಳ್ಳೆ ವಾರ್ ಫೀಲ್ಡ್ ನಲ್ಲಿ ಸೈನಿಕರು ತೆಳ್ಕೊಂಡು ತೆಳ್ಕೊಂಡು ಹೋಯ್ತಿದ್ದೀರಿ ಅಲ್ರೋಬಾ? ಸರಿ ಹೇಳ್ರಿ. ಮಾಡೋಣ. ಸರಿ ಚಿನ್ನ. ಚಿನ್ನ ಏನ್ರಿ ನಿಮ್ದು? ಲೇ, ನಮ್ ಮದ್ವೆ ಆಗಿ 35 ವರ್ಷ ಆದ್ರು ನಿಂಗೊಂಚೂರು ಪ್ರೀತಿ ಕಡಿಮೆ ಆಗಿಲ್ಲ ಅಲ್ಲ? ಹೋಗ್ರಿ ನೀವು, ನನ್ಗೆ ನಾಚಿಕೆ ಆಗುತ್ತೆ. ಲೇ, ನಿಂಗೆ ನೆನ್ಪಿದ್ಯಾ, ನಾವಿಬ್ರು ಹೊಸದಾಗ ಮದ್ವೆ ಆಗಿದ್ದಾಗ ಮೊದ್ಲು ಸಲಿ ಮಡಿಕೇರಿಗೆ ಹೋದ? ಹೋಗ್ರಿ ನೀವು, ನಮ್ಗೆ ಮೊಮ್ಮಗ ಬರೋ ವಯಸ್ಸಾಯ್ತು, ಇನ್ನು ನೀವು ನಿಮ್ ತುಂಟಾಟನೇ ಬಿಟ್ಟಿಲ್ಲ. ಹೋಗ್ರಿ ಹುಡುಕ್ರಿ. ಸರಿ ಕಣೆ. ಏನಾಯ್ತ್ರಿ? ದೇವ್ರೆ ದೇವ್ರೆ ದೇವ್ರೆ, ಯಾಕೆ ಹೊಡೆದೆ? ಏನ್ರಿ ಇದು? ಎಸ್
ಅಣ್ಣಂದಿ ಮತ್ತೆ ಬೈದ್ಬಿಟ್ನಲ್ಲ. ದೇವ್ರೆ ದೇವ್ರೆ ದೇವ್ರೆ, ಪಾತ್ರೊಳಗೆ ಗೋದ್ರಿ ನಿಮ್ಮ ಮಕ ಮುಚ್ಚ, ಮಕ ಮುಚ್ಕೊಂಡೆ ಇದೀನಿ ಬೇಗ ತಗ್ಗಿ. ಬೈತೀನಿ ಅಂತ ಎದುರ್ಕೊಂಡಿರ್ಬೇಕು. ಓಯ್ ಸರಿ ಕೊಡಿಲಿ, ನಾನೇ ಹೋಗ್ಲಿ ಕೊಟ್ ಬತ್ತೀನಿ, ನೆಟ್ಟ ಕೊಟ್ ಬನ್ನಿ. ಸರಿ ಕಣೆ. ಅಮ್ಮ ಸೊಸೆ ಮಕ್ಳೇ, ಏಮ್ಮ ಬಾಮ ಇಲ್ಲಿ ಬಂದೆ. ಇದೇ ತಾನೇ ನೀ ಹುಡುಕ್ತಿರೋದು? ಹೌದು. ತಗೋ ಜೋಪಾನ ಬೇಗ ಹಾಕೋ. ಸರಿ ಸರಿ. ನೋಡಮ್ಮ ಈ ವಿಷಯ ನಿಮ್ಮ ಮತ್ತೆ ಗೊತ್ತಿಲ್ಲ, ಗೊತ್ತಾಗ ದೊಡ್ಡ ರಾದ ಅಂತಾನೆ ಆಗುತ್ತೆ. ಜೋಪಾನ. ಸರಿ ಥ್ಯಾಂಕ್ಸ್ ಮಾವ. ಸರಿ ಕಣಮ್ಮ. ಅಮ್ಮ ಸೊಸೆ ಹೇಮ ಬಾಮ್ಮ ಇಲ್ಲಿ ಬಂದೆ. ಅತ್ತೆ ಬೇಡ ಬೇಡ, ನಾನೇ ಬರ್ತೀನಿ. ಅರೇ ನೀವು ಕಾರ್ ತೆಗಿರಿ, ನಾ ಬರ್ತೀನಿ. ಯಾಕೆ? ಓಕೆ ಓಕೆ ಕಣೆ. ಅಯ್ಯೋ ಅಮ್ಮ ತಗಮ್ಮ ಇದು ಅರ್ಶಿನ ಕುಂಕುಮ. ಸರಿ. ಆಯ್ರ ಆರೋಗ್ಯ ಐಶ್ವರ್ಯ ಕೊಟ್ಟು ದಿವ್ಯ ಸಮಂಗ್ಲಿಯಾಗಿ ಬದುಕಮ್ಮ, ದೇವ್ರ ಒಳ್ಳೇದು ಮಾಡ್ಲಿ. ರಾತ್ರಿ ಹೊತ್ತಲ್ಲಿ ತಾಳಿ ಬಿಚ್ಚಿಡು, ತಪ್ಪೇನಿಲ್ಲ. ಸರಿ. ಆದ್ರೆ ಬೆಳಗ್ಗೆ ತಕ್ಷಣ ಹಾಕೋಬೇಕು. ನಾನು 35 ವರ್ಷದಿಂದ ಇದನ್ನೇ ಮಾಡ್ತಾ ಇರೋದು. ಹೌದಾ? ಯಾರಿಗೂ ಹೇಳ್ಬೇಡ. ಸರಿ ಅತ್ತೆ. ಸಾವಿತ್ರಮ್ಮನ ಮನೆಯಲ್ಲಿ ಕುಂಕುಮ ಕರೆದವ್ರೆ, ಹೋಗ್ ಬರ್ತೀನಿ. ಹೋಗ್ ಬನ್ನಿ. ಮತ್ತೆ ಸೊಸೆ ತಾಳಿ ಜೋಪಾನ. ಸರಿ ಅತ್ತೆ. ಅತ್ತೆ ಜೋಪಾನ. ಹ್ಮ್ ಬರ್ತೀನಿ. ಕೈ ಕಾಲ್ ಮುಡ್ಕೊಂಡ್ಬಿಟ್ರ. ಇವನಂತೂ ಪಾಪ ಬಡಪಾಯಿ ಗಂಡ, ಯಾವಾಗ್ಲೂ ಫಿಕ್ಸ್ ಇವನು ಫಿಕ್ಸ್ ನೋಡಿ, ಹೆಂಗ್ ಸ್ವರ್ಗೋಗಿದ್ದಾನೆ, ಒಳ್ಳೆ ಇಯರ್ ಬಡ್ ಇದ್ದಂಗ ಆಗಿದ್ ಪಾಪ್ಯ. ಒಂದ್ ದೊಡ್ಡ ಗಂಡ ಅಂದ್ರೆ ಹಿಂಗೆ ಇರೋದೇನೋ ಅನ್ಕೊಂಡ್ಬಿಟ್ರೆ ಕಷ್ಟ. ಹೇಳಕ್ ಆಗಲ್ಲ. ಬಟ್ ನಮ್ಮ ಜಡ್ಜಸ್ ಹೇಗೆ ಅನ್ಸ್ತು ಸ್ಕಿಟ್ ಕೇಳ. ನಾವೇನ್ ಸರ್? ಪೂರ್ವಿ ನಿಂಗೇನ್ ವಾಯ್ಸ್ ಪ್ರಾಬ್ಲಮ್ ಇದೆಯಾ? ಏನಾಗಿದೆ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಆ ಗಂಟ್ಲು ಆ ತರ ಆಗಿರೋದು ಆ ಕ್ಯಾರೆಕ್ಟರ್ ನ ಹೈಲೈಟ್ ಮಾಡ್ಬಿಡ್ತು ನಿನ್ಗೆ ಇವತ್ತು. ಎಷ್ಟು ಚೆನ್ನಾಗದ್ ನಾವು ಅದನ್ನ ಆರ್ಟಿಫಿಷಿಯಲ್ ಆಗಿ ಮಾತಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ನಿನ್ಗೆ ಆ ಕ್ಯಾರೆಕ್ಟರ್ಗೆ ವಾಯ್ಸ್ ತುಂಬಾ ಪ್ಲಸ್ ಆಗಿತ್ತು ಇವತ್ತು, ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಆಮೇಲೆ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ಅತ್ತೆ ತರ ಬಹಳ ಸುಂದರವಾಗಿತ್ತು. ಕಚ್ಚೆ ಹುಟ್ಟಿರೋ ಸ್ಟೈಲ್ ಇದೆ ಅಲ್ಲ, ಅಪರೂಪ. ನಾವು ನೋಡಕ್ಕೆ ಆಗಲ್ಲ ಇವತ್ತು ಆ ಕಾಸ್ಟ್ಯೂಮ್ನ, ಎಷ್ಟು ಚೆನ್ನಾಗಿ ಉಡ್ಸಿದಾರೆ ನಿನ್ಗೆ. ಕಾರ್ತಿಕ್ ಸರ್, ನಿನ್ ಫಸ್ಟ್ ಟೈಮ್ ನಮ್ ಸ್ಟೇಜ್ಗೆ. ಹೌದು ಸರ್. ವೆರಿ ಗುಡ್, ವೆಲ್ಕಮ್. ತುಂಬಾ ಪೆಕ್ಯುಲರ್ ಆಗಿದೆ ಕಣಯ್ಯ. ಕಡ್ಡಿ ಎಲ್ಲಿದೆ, ನೀನ್ ಎಲ್ಲಿದ್ಯಾ ಅಂತ ಗುರುತಿರಿಯಕ್ಕೆ ಆಗಲ್ಲ ಕಣಯ್ಯ. ಎರಡು ಒಂದೇ ತರ ಇದೆ. ಬಟ್ ಗುಡ್, ಚೆನ್ನಾಗಿ ಮಾಡಿದ್ರಿ. ನಾಲ್ಕು ಜನ ಮಕ್ಕಳು ನೀವು, ಬಹಳ ಚೆನ್ನಾಗಿ ಮಾಡಿದ್ರಿ. ಏನ್ ಸೀನ್ ಕೊಟ್ಟರು ಅದ್ಭುತವಾಗಿ ಮಾಡ್ತೀರಾ. ಈ ವೇದಿಕೆ ಮೇಲೆ ನಿಮ್ಮನ್ನ ನೋಡೋದೇ ನಮಗ್ ದೊಡ್ಡ ಆನಂದ. ಒಳ್ಳೇದಾಗಿ ಪಕ್ಕ ನಿನ್ ತಂದು ಹಂಗೆ ಆಗ್ಬೇಕು ಹೋಗತ್ತೆ. ಶ್ರುತಿ ಮೇಡಮ್ ಹೇಳಿ. ಮಕ್ಕಳು ನೀವೆಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಅಪರೂಪಕ್ಕೆ ಅತ್ತೆ ಸೊಸೆಯವರು ತುಂಬಾ ಮಾಡ್ರನ್ ಆಗಿರೋದು ನೋಡಿ ತುಂಬಾ ಖುಷಿ ಆಯ್ತು. ಅತ್ತೆ ಬಂದು ಎಲ್ಲೂ ಹೊಡಿತಾಳೋ ಸೊಸೆನ, ಏನ್ ತಾಳಿ ಎಲ್ಲ ಬಿಚ್ಚಿಟ್ಟಿದ್ಯಾ ಅಂತ ಬೈತಾಳೇನೋ ಅಂತ ಅನ್ಕೊಂಡಿದ್ದೆ. ಅತ್ತೆನೂ ಅದೇ ಕ್ಯಾಟಗರಿ ಆದ್ರಿಂದ ಸೊಸೆನ ಏನೂ ಮಾಡಲಿಲ್ಲ. ಒಟ್ಟಾರೆ ಆದರ್ಶ ಅತ್ತೆ ಸೊಸೆ ಇದ್ರಿ ನೀವು. ನೀವು ಮುದ್ದಾಗಿ ಆಕ್ಟ್ ಮಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಸುಂದರ ಸರ್. ಪೂರ್ವಿ. ಎಸ್ ಸರ್. ನಮ್ಮ ಸಾರ್ ಹೇಳ್ದಾಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂದಂಗೆ ನಿನಗೆ ವಾಯ್ಸ್ ಈ ಥರ ಆಗಿದ್ದೆ ಒಳ್ಳೇದಾಗೋಯ್ತು. ಯಾಕೆಂದರೆ ನನ್ನ ಅಶರೀರವಾಣಿ ಕೇಳಿದಾಗ ಯಾರಪ್ಪ ಇಷ್ಟು ತಪ್ಪು ವಾಯ್ಸಲ್ಲಿ ಮಾತಾಡಿದ್ದಾರೆ, ಯಾರೋ ದೊಡ್ಡವ್ರ ಕೈಲಿ ಮಾತಾಡಿಸ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನೀನೇ ಅಂತ ಗೊತ್ತಾದ್ಮೇಲೆ ತುಂಬ ಮ್ಯಾಚ್ ಆಗೋಯ್ತು. ತುಂಬ ಅದ್ಭುತವಾಗಿ ಅಭಿನಯಿಸಿದೆ ಅಮ್ಮ. ಇಟ್ ಆಲ್ಸೋ ಗೋಸ್ ಟು ದ ಸೊಸೆಗೂ ಅಷ್ಟೇ. ನಿನ್ನ ಹೆಸರೇನಮ್ಮ? ಸೃಷ್ಟಿ. ಸೃಷ್ಟಿ, ನಿನ್ನನ್ನು ದೇವರು ಚೆನ್ನಾಗೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಒಳ್ಳೆ ಸೊಸೆ.